ಗುಡ್ ಮಾರ್ನಿಂಗ್ ಫ್ಯಾಮ್, ಹೈ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡ್ತಿರೋದು ಸಾಹಸ, ನಮ್ಮ ಬಾಡಿ ಬಿಲ್ಡರ್ ಜೊತೆಗೆ ಈ ಸಣ್ಣಕ್ಲ ಕಡ್ಡಿ ಕಡ್ಡಿ ಆರ್ಮ್ ರೆಸ್ಲಿಂಗ್ ಮಾಡಕ್ ಹೋಗ್ತಾ ಇದಾರೆ. ನಡಿ ಬಾಡಿ ಬಿಲ್ಡರ್ ಜೊತೆ ಸಣ್ಣಕ್ಲ ಕಡ್ಡಿ ರೆಡಿ ಸ್ಟಾರ್ಟ್. ಭಯ ಆಗ್ತಿದೆ. ಐ ಮಾಡು, ನಾವಿದ್ದೀವಿ ಮಾಡೋ, ಎದ್ರಕೊಂಡ್ ಮಾಡೋ, ಫ್ರಾಕ್ಚರ್ ಆದ್ರೆ ನೋಡ್ಕೋತೀನಿ ಮಾಡು. ಐ ಮಗ ಸ್ವಲ್ಪ ಹುಷಾರಾಗೋ, ಜಾಸ್ತಿ ತಳ್ಳಬೇಡ ಅವನ ಮೇಲೆ. ಇಲ್ಲೇ ಇಲ್ಲೇ ಆಡು, ಇಲ್ಲೇ ಆಡು, ಇಲ್ಲೇ ಆಡು. ಏಯ್ ನಾನು ಹೇಳ್ದಂಗೆ ಆಡೋ ಲೇ, ಇಲ್ಲಾಡು, ಆಡು, ಇಲ್ಲಿ ಏನಾಗಲ್ಲ, ಆಡು, ಪರವಾಗಿಲ್ಲ, ಆಡು. ಹಾ, ತ್ರೀ ಟೂ, ರಾಹುಲ್ ಸೋಲ್ಸ್ಬಿಟ್ಟ ಅಂದ್ರೆ ಹೆಂಗಿರುತ್ತೆ ಹೇಳು. ತ್ರೀ ಟೂ ಒನ್ ಟೇಕ್. ಹೆಂಗೆ ಪವರ್, ಹೆಂಗಿದೆ ಪವರ್, ಹೆಂಗಿದೆ ರಾಹುಲ್ದು ತಳ್ಳು. ಐ ನೋವು ತೋರ್ತು, ನೋವು ನೋಡು, ಅವ್ನು ಗೈಸ್ ಅವ್ನಿಗೆ ಆಗ್ತಾ ಇಲ್ಲ ಪಾಪ. ರಾಹುಲ್ ರಾಹುಲ್ ಗೆದ್ದಾಗ ನಮ್ ಬಾಡಿ ಬಿಲ್ಡರ್ ಪ್ರೂವ್ ಮಾಡ್ಬಿಟ್ರು. ಏಯ್ ಶಾ, ಶಾ ಬಾಹುಬಲಿ ಯಾವ್ದು ಸಾಂಗ್ ಇದೆಯಲ್ಲ, ದಂಡಾಲಯ್ಯ ದಂಡಾಲಯ್ಯ ನೂ ನಾ ಕೋನಿಕೋ ಉಂಡಾಲಯ್ಯ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವೆಲ್ಲ ಹೋಗ್ತಾ ಇದೀವಿ ಗಾಡಿಯಲ್ಲಿ. ನೋಡಿ ಅವ್ರು ನಡ್ಕೊಂಡು ಹೋಗ್ತಾರೆ, ಜಾಗ ಇಲ್ಲ ಅಂತ. ನಮ್ಗೂ ಜಾಗ ಇಲ್ಲ, ಆದ್ರೂ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದೀವಿ. ಲೆಟ್ಸ್ ಗೋ. ಹೋಯ್ ಫ್ಯಾಮ್ಸ್, ಈಗ ನಾವೆಲ್ಲ ಹೊರಟ್ವಿ, ಕಾರ್ ಹತ್ಬೇಕು. ಫುಲ್ ಅಬೆ ಇದೆ ಕಾರಲ್ಲಿ, ಅದಕ್ಕೆ ಸ್ವಲ್ಪ ಹೋದ್ ಬಿಟ್ಟಿದೀವಿ. ಆ್ಯಂಡ್ ಕೆಳಗಡೆ ಏನೋ ಕೇಬಲ್ ಬಂದ್ಬಿಟ್ಟಿದೆ ಕಾರ್ ಕೆಳಗೆ, ಅದೇನು ಅಂತ ಗೊತ್ತಿಲ್ಲ, ಪೈಪ್ ತರ, ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ಏನು ಅಂತ. ಅಲ್ಲ ಆದ್ರೂ ಫಿಕ್ಸ್ ಮಾಡಿಸ್ಬೇಕಲ್ಲ, ಬನ್ನಿ ಗೈಸ್ ಹೋಗೋಣ. ಅಯ್ಯೋ ಏನು ಅಬೆ ಇದೆಯೋ ಕಾರಲ್ಲಿ. ಸೊ ನಮಗೀಗ ಕಾರ್ ಓಡಿಸ್ತಿರೋದು ಅಖಿಲ್ ಅವರು, ಬಿಕಾಸ್ ನಾವು ವ್ಲಾಗ್ ಎಡಿಟ್ ಮಾಡ್ಬೇಕು ಇವತ್ತು. ಹೋಗೋಷ್ಟರಲ್ಲಿ ವ್ಲಾಗ್ ಎಡಿಟ್ ಆಗುತ್ತೆ. ಅವನು ಅವನಿಗೆ ಕಿವಿಗೇನೋ ಪ್ರಾಬ್ಲಮ್ ಇದೆ ಆಗುತ್ತೆ, ಕಾರಲ್ಲಿ ಗಾಡಿಯಲ್ಲಿ ಕೂತ್ಕೊಳಕ್ ಆಗಲ್ಲ ಅಂದ. ಸರಿ ಕಾರಲ್ಲಿ ಬಾ ಅಂದೆ. ಅಂದ್ರೆ ಗೈಸ್ ಅದ್ರಲ್ಲೇನು ತಪ್ಪಿಲ್ಲ ಗೈಸ್. ಗೈಸ್ ಹೊರಟಿದ್ವಿ, ಅದೇನೋ ಬಿಲ್ ತಗೋಬೇಕು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಈಗ ಮೇಲೆ ರಿಸೆಪ್ಷನ್ ಹತ್ರ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಏನು ನೋಡೋಣ, ಹೋಗ್ಬಿಟ್ಟು ಸಾಯಿಲ್ ಸಂಜೆ ಎಲ್ಲ ಹೊರಟ್ಬಿಟ್ರು, ನಾವು ಮಾತ್ರ ಇದ್ದೀವಿ ಈಗ. ಸೊ ವೈಟ್ ಕಲರ್ ತಾರ್ ನೋಡಿ ಗೈಸ್, ಏನು ಸಕ್ಕಲಾಗಿ ಕಾಣುತ್ತೆ. ನಾನು ವೈಟ್ ತೊಗೊಳ ಬ್ಲ್ಯಾಕ್ ತೊಗೊಳ ಯೋಚನೆ ಮಾಡ್ತಾ ಇದ್ದೀನಿ, ಇನ್ನು ಸಕ್ಕಲಾಗಿದೆ. ಓಕೆ ಗೈಸ್, ಹೊರಟಿದ್ದೆ ಹೊರಟಿದ್ದು, ಗ್ಯಾಪಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತು, ಗ್ಯಾಸ್ಟಿಕ್ ಆಗ್ಬಿಡುತ್ತೆ ಇಲ್ಲ ಅಂದರೆ ಅಂತೇಳಿ ನಿಲ್ಲಿಸಿ. ಓಕೆ ನಿಲ್ಲಿಸಿ, ಈಗ ಊಟಕ್ಕೆ ಬಂದಿದ್ದೀವಿ. ಮೈಸೂರು ಹೈವೇ ರೋಡಲ್ಲಿ ಯಾವುದೋ ಇದೆ ರೈಸ್, ಒಳ್ಳೆ ಬೆಣ್ಣೆ ದೋಸೆ ತಿಂದೆ ನನ್ನ ಲೈಫಲ್ಲಿ ಇವತ್ತು, ಬೆಸ್ಟ್, ಸಕ್ಕದಾಗಿದೆ. ಶ್ರೀ ಚಪಾತಿ ಮಿಲ್ಸಿಸ್ಕೊಂಡಿದ್ದಾಳೆ, ಅಕ್ಕಿಲಿ ಎರಡು ದೋಸೆ ತಿಂದ, ನಾನೊಂದು ದೋಸೆ ತಿಂದು, ಈಗ ಅನ್ನ ಸಾಂಬಾರು ತಿಂತಾ ಇದ್ದೀನಿ. ನಮ್ಮ ಏನೋ ತಿಂತಲ್ಲ, ಬಿಕಾಸ್ ಅವ್ರು ಬ್ರೇಕ್ಫಾಸ್ಟ್ ಜಾಸ್ತಿ ಮಾಡಿಬಿಟ್ಟಿದಾರಂತೆ. ಓಕೆ ಫ್ಯಾಮ್ಸು, ವ್ಲಾಗ್ ಎಡಿಟ್ ಮಾಡೋಕ್ಕೆ ಆಗಿಲ್ಲ, ಅಕ್ಕಿಲ್ ಮನೆ ಹತ್ರ ರೀಚ್ ಆದ್ವಿ, ಅಕ್ಕಿಲ್ನ ಡ್ರಾಪ್ ಆಗ್ತಾ ಇದ್ದೀವಿ. ವ್ಲಾಗ್ ಎಡಿಟ್ ಮಾಡೋಕ್ಕಾಗಿಲ್ಲ, ನಿದ್ದೆ ಬಂದು ಮಲ್ಕೊಂಬಿಟ್ಟೆ. ಓಕೆ ಫ್ಯಾಮ್ಸು, ಫೈನಲಿ ಮನೆ ರೀಚ್ ಆದ್ವಿ. ಸಾಕು ಸಾಕಾಗೋಯ್ತು, ಅಕ್ಕಿಲ್ ಅರ್ಧ ಕೊಟ್ಟನಲ್ಲ, ಅದನ್ನು ನಾನೇ ಓಡಿಸಿದ್ನಲ್ಲ, ಮರ್ಧ ನಿದ್ದೆಲ್ಲಿದ್ದೆ. ಸೊ ಬಂದರೆ ಸಾಕು ಅನಿಸ್ಬಿಡ್ತು ಮನೆಗೆ. ಈಗ ಶ್ರೀನ ಬಿಟ್ಟು ನಾವು ನಮ್ಮ ಲಗೇಜೆಲ್ಲ ಎತ್ಕೊಂಡು ಹೋಗ್ಬೇಕು. ನೋಡಿ ಎಷ್ಟಿದೆ ಲಗೇಜು. ಓಕೆ ಫ್ಯಾಮ್, ಸೊ ಡ್ರೈವ್ ಮಾಡ್ಕೊಂಡು ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದೆ, ಈಗ ಊಟ ಮಾಡ್ತಾ ಇದ್ದೀನಿ, ಮತ್ತೆ ಸೇಮ್ ಫುಡ್ ಮತ್ತೆ ಊಟ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಸಿ ಸಿ ಮತ್ತೆ ಬಂದ, ಆ್ಯಂಡ್ ಅವನು ಐಪ್ಯಾಡಲ್ಲಿ ಗೇಮ್ ಆಡ್ತವನೆ. ಏನೋ ಇವ್ರಿಗೆಲ್ಲ ಈಗ ಪಬ್ಜಿ ಹುಚ್ಚಿ ಇಟ್ಬಿಟ್ಟಿದೆ ಗೈಸ್, ದಿನ ಪಬ್ಜಿ ಆಡ್ಕೊಂಡು ಕೂತಿರ್ತಾರೆ ಮೂರು ಜನ. ಇವನು ಐ ನನ್ನ ಮಗನೇ, ಇವನು ರಾಹುಲ್ ಸಂಜಯ್, ದಿನ ಪಬ್ಜಿ ಪಬ್ಜಿ ಪಬ್ಜಿ. ಅಲ್ಲಿ ನೆನ್ನೆ ರೆಸಾರ್ಟ್ಗೆ ಹೋಗಿದ್ವಿ, ಪಬ್ಜಿ ಪಬ್ಜಿ ಪಬ್ಜಿ. ನನಗೂ ಇಷ್ಟನೇ, ಆದರೆ ನಾನು ಆಡಲ್ಲ ಗೈಸ್, ಆಡಬೇಕು. ಒಂದು ಗೇಮಿಂಗ್ ಚಾನಲ್ ಓಪನ್ ಮಾಡ್ಬಿಡೋಣ ಸಂಜೆ, ಏನಂತೀಯ? ಸೆಟಪ್ ಮಾಡ್ಬಿಟ್ಟು ಫುಲ್ಲು. ಹಾಂ, ಏನಂತೀರ ಗೈಸ್, ಕಮೆಂಟ್ ಹಾಕಿ. ದಿನ ಲೈವ್ ಸೆಷನ್, ಲೈವ್ ಏನದು, ಲೈವ್ ಲೈವ್ ಸ್ಟ್ರೀಮಿಂಗ್, ಲೈವ್ ಸ್ಟ್ರೀಮಿಂಗ್ ಮಾಡೋಣ, ಏನಂತೀರ ಗೈಸ್? ಓಕೆ ಫ್ಯಾಮ್, ಸೊ ನಿನ್ನೆ ನಾನು ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಅವಾಗ ಸೋ ಟಯರ್ಡ್ ಸೋ ಟಯರ್ಡ್. ನಾನು ಒಬ್ಬನೇ, ನಮ್ಮ ಮನೆಯವರೆಲ್ಲ ಟಯರ್ಡ್ ಆಗಿದ್ರು, ಎಲ್ಲ ಮಲ್ಕೊಂಬಿಟ್ಟಿದ್ರು. ಎದ್ದು ಊಟ ಮಾಡಿದೆ, ಮತ್ತೆ ಮಲ್ಕೊಂಬಿಟ್ಟೆ ನಾನು. ವೆಲ್ಡಿಂಗ್ ಸೌಂಡ್ ಇದೆ ಅಲ್ಲಿ, ನಾವು ವೆಲ್ಡಿಂಗ್ ಸೌಂಡ್, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಸೊ ತುಂಬ ಬೇಜಾರಾಗ್ತಿದೆ ಬಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಇನ್ನೊಂದೇನೋ ಸ್ವಲ್ಪ ರೆಸ್ಟ್ ಮಾಡಿದೆ, ಲಾಟ್ ಆಫ್ ಸ್ಟ್ರೆಸ್ ಅಂದರೆ
ಏನು ಜಾಸ್ತಿ ಫಿಸಿಕಲ್ ಆಗಿ ಮಾಡದೇ ಇದ್ರು ಅದೆತ್ತದ ಇದೆತ್ತದು, ಬಟ್ ಮೆಂಟಲಿ ತುಂಬಾ ಸ್ಟ್ರೆಸ್ ಇರುತ್ತಲ್ಲ, ಹ್ಯಾಂಡಲ್ ಮಾಡೋದು, ಅವ್ರಿಗೆ ಮಾತಾಡೋದು, ಇವ್ರಿಗೆ ಮಾತಾಡೋದು, ಓಕೆ ಈಗ ಕರ್ಕೊಂಡು ಹೋಗಿದ್ದೀವಿ ಅವ್ರಿಗೆ ಇದು ಬೇಕಂತೆ, ಇದನ್ನ ಬೇಕು ಅಂತ ನನ್ನ ಹತ್ರ ಬರ್ತಾರೆ, ನಾನು ಅವ್ರ ಹತ್ರ ಹೋಗ್ಬೇಕು. ಈ ಥರ ಏನೇನೋ ಮೆಸ್ಗಳಿತ್ತು, ಏನೇನೋ ಮೆಂಟಲ್ ಸ್ಟ್ರೆಸ್ ಇತ್ತು. ಫೈನಲಿ ಬರ್ಡೇ ಅಂತ ಮುಗೀತು ನಮ್ಮ ಅಪ್ಪ, ಐ ಆಮ್ ಹ್ಯಾಪಿ, ಸೂಪರ್ ಹ್ಯಾಪಿ, ಅವ್ರಿಗೆ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಹತ್ರ ಮಾತಾಡಬೇಕು, ನಮ್ಮ ಅಪ್ಪ ಅಮ್ಮ ಎಲ್ಲ ಆಚೆ ಹೋಗಿದ್ದಾರೆ, ಸೊ ಅವ್ರಿಗೆ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಐ ಟ್ರೈಡ್ ಮೈ ಬೆಸ್ಟ್ ಆಸ್ ಅ ಸನ್, ನೋಡೋಣ ಇಷ್ಟ ಆಗಿದೆಯಲ್ವ ಅಂತ ಕೇಳೋಣ ನೆಕ್ಸ್ಟ್ ವ್ಲಾಗ್ಸಲ್ಲಿ, ಯಾವುದಾದ್ರು ಒಂದು ವ್ಲಾಗಲ್ಲಿ. ಬಟ್ ನಾನು ಎಂಡ್ ಆಫ್ ದಿ ಡೇ ನಿಮಗೆಲ್ಲ ಥ್ಯಾಂಕ್ ಯು ಹೇಳಲೇಬೇಕು, ರೀಸೆಂಟ್ ವ್ಲಾಗ್ಸ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿದಾಗ, ಟು ಬಿ ಆನೆಸ್ಟ್ ನನಗೆ ಅದು ಪದೇ ಪದೇ ಹೇಳ್ತಾ ಇರ್ತೀನಿ, ಬಿಕಾಸ್ ಸ್ಟಾರ್ಟ್ ಮಾಡಿದಾಗ ಬರೀ 1,000-2,000 ಜನ ದಿನಕ್ಕೆ ನೋಡ್ತಿದ್ದವರು, ಈಗ ಅಮ್ಮ ಮಾತ್ರ 100,000 ಜನ ನೋಡ್ತಾ ಇದ್ದೀರಾ. ಸೊ ಇಟ್ ಫೀಲ್ಸ್ ಸೋ ಪ್ರೌಡ್, ಐ ಫೀಲ್ ಸೋ ಗುಡ್ ಆ್ಯಂಡ್ ಪ್ರೌಡ್, ಸೊ ಕ್ರೇಜಿ. ಆ್ಯಂಡ್ ಈಗ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಗೈಸ್, ನಾನು ಡಿಸೈಡ್ ಮಾಡಿರೋದು ಕಾರ್ನ ನಾನು 500K ಕಾಯೋಕ್ಕಾಗಲ್ಲ, ಬಿಕಾಸ್ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಸ್ಲೋ ಆಗಿ ಬರ್ತಿದ್ದಾರೆ. ಲೆಟ್ಸ್ ಬಿ ಪ್ರಾಕ್ಟಿಕಲ್, ತುಂಬ ಸ್ಲೋ ಆಗಿ ಬರ್ತಿದ್ದಾರೆ, ಬಿಕಾಸ್ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಲ್ಲ ತುಂಬ ಜಾಸ್ತಿ. ಶಾರ್ಟ್ಸ್ ಹಾಕಿದ್ರು ಹಾಕ್ತಿದ್ದಾರೆ ನನ್ನ ಮ್ಯಾನೇಜ್ಮೆಂಟ್ ಅವರು, ಬಟ್ ಹಾಕಿದ್ರು ಅಷ್ಟು ಒಳ್ಳೆ ರೆಸ್ಪಾನ್ಸ್ ಇಲ್ಲ ಶಾರ್ಟ್ಸಿಗೆ ನನಗೆ. ಸೊ ಈಗ ಸೀನ್ ಏನು ಅಂದರೆ ನಾನು 200K ಥಾರ್ ತಂದ್ಬಿಡೋಣ ಅಂತ ಫಿಕ್ಸ್ ಆಗಿದ್ದೀನಿ, ಅಮ್ಮಂಗಿನ ಏನು ಹೇಳಿಲ್ಲ, ನೋಡೋಣ ಅಮ್ಮ ಏನು ಹೇಳ್ತಾರೆ ಅವ್ರ ಹತ್ರ ಮಾತಾಡೋಣ. ಬಿಕಾಸ್ ಥಾರ್ ಅಂತೂ ಬೇಕೇ ಬೇಕು ಗೈಸ್, ಯಾವ ರೋಡಲ್ಲಿ ಯಾವ ಥಾರ್ ನೋಡಿದ್ರು ವಾವ್ ಅನ್ಸುತ್ತೆ, ತೊಗೊಬೇಕು ಅಂತ ತೊಗೊಂಬಿಡ್ಬೇಕು ಗೈಸ್. ನನಗೆ ಅನಿಸಿದ್ದೇನು ಅಂದರೆ ಲಿಟ್ರಲಿ ನನಗೆ ಅನಿಸಿದ್ದೇನು ಅಂದರೆ, ಈಗ ನಮ್ಮ ಮನೆಯವ್ರು ಏನಾದ್ರು ಕೇಳಿದ್ರು ಅಂದರೆ ನಾನು ಮಾಡ್ತೀನಿ, ಆಯಿತಾ, ಏನೇ ಆದರೂ ಅದಷ್ಟೇ ಕಷ್ಟವಾಗಿದ್ದರೂ ನಾನು ಮಾಡ್ಕೊಡ್ತೀನಿ, ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಮನಸ್ಸು ತಾರ್ ಅಂತ ಹೇಳ್ತಿದ್ದೆ ಅಂದಾಗ ನಾನು ಯಾಕಷ್ಟು ಪುಷ್ ಮಾಡ್ತಾ ಇದ್ದೀನಿ, ಯಾಕೆ ಟ್ರೈ ಮಾಡ್ತಾ ಇಲ್ಲ ಅಂತ ನಂಗೆ ಅನ್ಸಕ್ಕೆ ಶುರು ಆಯಿತು. ಎಲ್ಲರಿಗೋಸ್ಕರ ಮಾಡ್ತೀನಿ, ನನಗೋಸ್ಕರ ಒಂದಾದರೂ ಮಾಡಬೇಕಲ್ಲ ಅಂತ ಅನ್ನಿಸ್ತು ಲಿಟ್ರಲಿ. ನಾನು ಇದುವರೆಗೂ ಹಂಗೆ ಯೋಚನೆ ಮಾಡಿಲ್ಲ ನನಗೋಸ್ಕರ ಯಾರು ಮಾಡಬೇಕು ಅಂತ, ಬಟ್ ಟಾರ್ ವಿಷಯಕ್ಕೆ ಬಂದಾಗ ನಂಗೆ ಅನ್ನಿಸ್ತು ನನಗೋಸ್ಕರ ನಾನು ಮಾಡಬೇಕು, ಬಿಕಾಸ್ ನಂಗೆ ಅಷ್ಟು ಅನ್ನಿಸ್ತಾ ಇದೆ, ನಂಗೆ ಅಷ್ಟು ಇಷ್ಟ ಆಗ್ತಿದೆ, ಇನ್ನೂ ಯಾಕೆ ತೊಗೊಳ್ತಿಲ್ಲ ನಾನು, ಯಾಕೆ ಪುಷ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಸೊ ನೀವೇನು ಹೇಳ್ತೀರಾ ಕಮೆಂಟ್ ಹಾಕಿ, ನನಗೋಸ್ಕರ ನಾನು ಏನಾದರೂ ಒಂದಾದರೂ ಮಾಡಬೇಕಾ, ಏನಂತೀರಾ ನೀವು? ಸೊ ಇಲ್ಲ ನಮ್ಮ ಅಮ್ಮ ಹೇಳಂಗೆ 500K 300K ಆಗೋವರೆಗೂ ಕಾಯಬೇಕಾ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಫ್ಯಾಮಿಲಿಗೆ ನಾನು ಒಂದು ಒಳ್ಳೆ ಲೈಫ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆ್ಯಂಡ್ ಅದಕ್ಕೆ ಅದು ಆಗ್ತಿರೋದು ನಿಮ್ಮಿಂದ. ನಿಮಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ನಿಮಗೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ ಫಾಲೋವರ್ಸ್ಗೆ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ. ನೀವಿಲ್ಲ ಅಂದರೆ ನಾವೇನೂ ಇಲ್ಲ ಗೈಸ್, ಟ್ರಸ್ಟ್ ಮೀ. ಸೊ ಯಾ ಗೈಸ್, ಇವಾಗ ನಾನು ಈ ವ್ಲಾಗ್ನ ಮೇ ಬಿ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ಈ ವ್ಲಾಗಲ್ಲಿ ಏನೂ ಇಲ್ಲ, ಏನೋ ಐ ಆಮ್ ಸಾರಿ, ಬಟ್ ನಾಳೆ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಾಗಿದೆ ಅಂದರೆ ಇನ್ಸ್ಟಾಗ್ರಾಮ್ದು ಜಾಗ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಿಕಾಸ್ ಇಟ್ಸ್ ನಾಟ್ ಗೋಯಿಂಗ್ ಗುಡ್, ಆ ಜಾಗದಲ್ಲಿ ಏನೋ ಇಶ್ಯೂಸ್ ನಡೀತಾ ಇದೆ. ಸೊ ಅದಕ್ಕೆ ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ 4 ದಿನ ಆಯಿತು ಅವರು ರಜಾ ಹಾಕಿ, ಆ್ಯಂಡ್ ಎಗ್ ರೈಸ್ ನಾನು ಹೇಳಿದ್ದೆ 100 egg rice ಅಂತ, ಅದು ಇವತ್ತು ಸಂಜೆ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ, ಒಂದೇನೋ ಚೆಕಪ್ ಇದೆಯಂತೆ, ಹಾರ್ಟ್ ರಿಲೇಟೆಡ್ ಚೆಕಪ್, ಅದಕ್ಕೆ ಹೋಗಿದ್ದಾನೆ. ಸಾಹಿಲ್ ಮನೇಲಿ ಇದ್ದಾನೆ, ಬಟ್ ಸಾಹಿಲ್ ಒಬ್ಬನೇ 100 rice ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಇವತ್ತು ಅವ್ರು ಬಂದು ಬೇಗ ಬಂದರು ಅಂದರೆ ಇವತ್ತೇ ಮಾಡಿ ಮುಗಿಸ್ತೀನಿ, ಇಲ್ಲಾಂದರೆ ನಾಳೆ ಫಾರ್ ಶೋರ್ 100 egg rice ಫಿಕ್ಸ್. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಜಾಗ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಗೈಸ್, ವೇರ್ ನಮ್ಮ ಇನ್ಸ್ಟಾಗ್ರಾಮ್ ಗಾಡಿನ ಅಲ್ಲಿ ತೊಗೊಂಬಂದು ಹಾಕ್ಬೋದು ಅಂತ ನಿಮ್ಗೆ ಯಾವ್ದಾದ್ರು ಜಾಗ ಇದ್ರೆ ಸಜೆಸ್ಟ್ ಮಾಡಿ, ಎಲ್ಲಿ ಜಾಸ್ತಿ ಜನ ಬರ್ತಾರೆ ನಿಮ್ಗೆ ಅನ್ಸುತ್ತೆ ಅಲ್ಲಿ. ನಿಮಗೆ ಕೇಳಿದೆ, ನಾವೇನು ಮಾಡಲ್ಲ ಗೈಸ್, ನಿಮ್ಗೆ ಗೊತ್ತು ಪ್ರತಿಯೊಂದು ಸ್ಟೆಪ್ನು ನಿಮ್ಗೆ ಹೇಳ್ಬಿಟ್ಟೇ ಮಾಡಿರೋದು, ನಾಟ್ ಹಿಂಗೆ ಮಾಡಬೇಕು ಅಂತಿದ್ದೀನಿ, ಇದು ಮಾಡಬೇಕು ಅದು ಮಾಡಬೇಕು ಅಂತಿದ್ದೀನಿ ಅಂತ. ಬಿಕಾಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ನನ್ನ ಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರಾ, ನಿಮ್ಮನ್ನ ನೋಡಿದ್ದೀವೋ ಇಲ್ವೋ, ಬಟ್ ನೀವು ನನ್ನ ನೋಡ್ತಿದ್ದೀರಾ ಅನ್ನೋ ಒಂದು ಐಡಿಯಾಲಜಿಲಿ ನಾನು ಮಾತಾಡ್ತಾ ಇರ್ತೀನಿ. ಸೊ ಯಾ, ಆ್ಯಂಡ್ ಗೈಸ್, ನೆಕ್ಸ್ಟ್ ಲಾಸ್ಟ್ ಅಪ್ಡೇಟ್ ಈಸ್ ಐ ವಾಸ್ ಥಿಂಕಿಂಗ್ 200K ಏನಾದರೂ ನಾನು ಥಾರ್ ತೊಗೊಂಡೆ ಅಂದರೆ ಥಾರ್ ಶೋರೂಮ್ ಮುಂದೆನೇ ಮೀಟಪ್ ಮಾಡಬೇಕು ಅಂತ. ಸೊ ನೀವೇನು ಹೇಳ್ತೀರಾ ಕಮೆಂಟ್ ಹಾಕಿ. ಸೂಪರ್ ಎಕ್ಸೈಟೆಡ್, ಬಿಕಾಸ್ ಮೀಟಪ್ ಈಸ್ ಅಡಿಕ್ಷನ್ ಗೈಸ್, ಮೀಟಪ್ ಮಾಡಬೇಕು ಮಾಡಬೇಕು ಅಂತ ತುಂಬ ಮನಸ್ಸಲ್ಲಿದೆ. ಸೊ ಯಾವಾಗ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಥಾರ್ ತೊಗೊಂಡಾಗ ಮಾಡೋಣ ಅಂದ್ಕೊಂಡೆ. ಸೊ ನೀವು ಕಮೆಂಟ್ ಹಾಕಿ ಏನು ಮಾಡ್ಬೋದು ಅಂತ. ಸೊ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಾರಿ ಫಾರ್ ದ ಸ್ಮಾಲ್ ಬ್ಲಾಗ್, ದೊಡ್ಡ ಬ್ಲಾಗ್ಸ್ ಬರ್ತಾ ಇರುತ್ತೆ. ಲಾಟ್ಸ್ ಆಫ್ ಲವ್.